ಕ್ರಿಯೇಷನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ವಾಗತ ಅಂತ ಮಾರೆ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಚ್ ಮಾಡಿ ಲೈಕ್ ಮಾಡಿ ಮತ್ತೆ ಒಂದು ಕಾಮೆಂಟ್ ಸ್ನೇಹಿತರು. ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರು 1930 ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು. ಮುಂದಿನ 10 ವರ್ಷಗಳ ಕಾಲ ಅಂದರೆ 1940ರವರೆಗೂ ಉದ್ದಾನ ಶಿವಯೋಗಿಗಳ ಸೇವೆಯಲ್ಲಿ ತೊಡಗಿದರು. ಆದರೆ ಆಚೆಗೆ ಅವರಿಗೇನು ಇರಲಿಲ್ಲ, ಅಧ್ಯಯನ ಮತ್ತು ಸೇವೆ. ಹೀಗಿರುವ 1940ರಲ್ಲಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಉದ್ದಾನ ಶಿವಯೋಗಿ ಶಿವಾಯುಜರಾದ ಮೇಲೆ ಇವರು ಶ್ರೀಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಅಧಿಕಾರ ಅಲ್ಲ, ಅಧಿಕಾರ ಅಂದರೆ ಎಲ್ಲವೂ ಇದ್ದಾಗ ಮಾಡೋದು, ಅಧಿಕಾರ ಏನೂ ಇಲ್ಲದಾಗ ಮಾಡೋದು ಜವಾಬ್ದಾರಿ. ಆ ವೇಳೆಗಾಗಲೇ ಶ್ರೀಮಠದಲ್ಲಿ ವೇದ ಸಂಸ್ಕೃತ ಮಹಾವಿದ್ಯಾಲಯ ಇತ್ತು. 1917ರಲ್ಲಿ ಆರಂಭ ಆಗಿತ್ತು. ಆದರೆ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರು BA ಗ್ರ್ಯಾಜುಯೇಟ್. ಹೀಗಾಗಿ ಅವರ ಮನಸ್ಸಿನಲ್ಲಿದ್ದು ನೌಕರಿ ಸಿಗುವಂತಹ ಒಂದಿಷ್ಟು ಶಿಕ್ಷಣವನ್ನು ಕೊಡಬೇಕು, ಸ್ವಾವಲಂಬಿಗಳಾಗುವಂಥ ಶಿಕ್ಷಣ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಹೈಸ್ಕೂಲನ್ನು ತೆರೆಯಬೇಕು, ಆರಂಭ ಮಾಡಬೇಕು ಅನ್ನೋ ಮನಸ್ಸು ಮಾಡಿದರು. ಆಗ ಆರಂಭವಾಗ್ತದೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಹೈಸ್ಕೂಲ್. ಜಾಗ ಏನೋ ಇತ್ತು, ಆದರೆ ಕಟ್ಟಡ ನಿರ್ಮಾಣ ಇಟ್ ವಾಸ್ ಡಿಫಿಕಲ್ಟ್. ಇವತ್ತಿಗೂ ಕೂಡ 70 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಸಿದ್ಧಗಂಗಾ ಹೈಸ್ಕೂಲ್ ಹೊಚ್ಚ ವಸ್ತು ಅನ್ನೋಂಗಿದೆ, ಅಷ್ಟು ಸುಭದ್ರವಾಗಿದೆ, ಸುಸ್ಥಿತಿ ಒಳಗಿದೆ, ವಿನ್ಯಾಸವು ಕೂಡ ಅಷ್ಟೇ. 80 ವರ್ಷಗಳ ಹಿಂದೆಯೇ ಒಂದು ಶಾಲೆಯನ್ನು ಹೇಗೆ ಕಟ್ಟಬೇಕು, ಅದರ ಕಟ್ಟಡ ವಿನ್ಯಾಸ ಹೇಗಿರಬೇಕು ಅಂದು ಮಾದರಿ. ಆ ಶಾಲೆಯನ್ನು ಕಟ್ಟಬೇಕಾದ್ರೆ ಸ್ವಾಮೀಜಿಯವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಒಂದೇ ಒಂದು ಎಪಿಸು, ಒಂದೇ ಒಂದು ಸಂಗತಿಯನ್ನು ಹೇಳ್ತೇನೆ. ಆ ಶಾಲೆಯನ್ನು ಕಟ್ಟಬೇಕಾದ್ರೆ ಶ್ರೀಮಠಕ್ಕೆ ಬರುವ ಭಕ್ತರು ಬಳಿ ಪ್ರಸ್ತಾಪ ಮಾಡ್ತಾ ಇದ್ರು. ಎಂದು ಕೇಳಿದವರು ಸ್ವಾಮೀಜಿಯವರು ದುಡ್ಡು ಕೊಡಿ ಅಂತ ಪ್ರಸ್ತಾಪ ಮಾಡ್ತಾ ಇದ್ರು. ನೋಡಿ, ಇದು ವೇದ ಸಂಸ್ಕೃತ ಮಹಾಪಾಠಶಾಲೆ, ಈಗ ಒಂದು ಜನರಲ್ ಎಜುಕೇಷನ್ ಆರಂಭಿಸಬೇಕು ಅಂತ ಇದ್ದೀವಿ ತುಮಕೂರಿನಲ್ಲಿ, ಅದು ಶ್ರೀ ಸಿದ್ಧಗಂಗಾ ಹೈಸ್ಕೂಲ್ ಅಂತ. ನೋಡಿ, ಇನ್ನೋಡು ನೋಡ್ಕೊಂಡು ಹೋಗಿ, ಇನ್ನೋಡು ಅದನ್ನ ಅರ್ತ್ಕೊಂಡು ಬಹಳಷ್ಟು ಜನ ಭಕ್ತರು ಅದಕ್ಕಾಗಿ ದೇಣಿಗೆ ಕೊಡ್ತಾ ಇದ್ರು. ಅದನ್ನು ಬೇರೆ ನೀಟಾಗಿ ಪ್ರತ್ಯೇಕವಾಗಿ ಜೋಡಿಸ್ತಾ ಇದ್ರು. ಯಾವ ಕಾರಣಕ್ಕೂ ಆ ದುಡ್ಡನ್ನು ಇದಕ್ಕೆ, ಈ ದುಡ್ಡನ್ನು ಅದಕ್ಕೆ ಆಗಲ್ಲ, ಬದ್ದು ಬದಲು ಮಾಡ್ತಾರಲ್ಲ. ಈತೆ ಇರಬೇಕಾದ್ರೆ ಒಂದು ದಿನ ಬೆಂಗಳೂರಿನ ಒಬ್ಬರು ಭಕ್ತರು ಬಂದರು, ಬೆಟ್ಟದ ಮೇಲೆ ಹೋಗಿ ಶ್ರೀ ಸಿದ್ಧಲಿಂಗೇಶ್ವರ ಪೂಜೆ ಸಲ್ಲಿಸಿದ್ರು. ನಂತರ ಅಲ್ಲೇ ಇದ್ದಂಥ ಗಂಗಾ ಪೂಜೆ, ಒಂದು ಕೆಳಗಡೆ ಸ್ವಾಮೀಜಿಯವರು ನಮಸ್ಕಾರ ಮಾಡಿದರು. ಸ್ವಾಮೀಜಿ ಕೇಳುವರು ಎಲ್ಲ ಕೇಳಿದ್ರು, ಪ್ರಸಾದ ಸ್ವೀಕರಿಸಿದ್ರು. ಎಲ್ಲ ಆದ ನಂತರ ಪ್ರಸ್ತಾಪ ಯಾಜೇಶ್ವರು ಕೇಳಿ ಸಿದ್ಧಗಂಗಾ ಹೈಸ್ಕೂಲ್ ಕಟ್ತಾ ಇದ್ದೀನಿ ಹಾಗೆ ಅಂತ. ಅವರು ಇಂಪ್ರೆಸ್ ಆದರು, ಕುದಿ ತಾವು ನಮ್ಮಲ್ಲಿ ಬನ್ನಿ, ನಾವು ಕೈಲಾದಂಥ ಒಂದು ದೇಣಿಗೆಯನ್ನು ಕೊಡ್ತೀವಿ, ಕಾಣಿಕೆಯನ್ನು ಕೊಡ್ತೀವಿ ಅಂತ. ಸರಿ ಸ್ವಾಮೀಜಿ, ಸರಿ ನಾನು ಬರೋದು ಹೇಗೆ, ಹೇಗೆ ಬರಬೇಕು ಏನು ತಿಳ್ಬರಲಿ ಅಂದರು. ಅವರು ತಕ್ಷಣ ಏನು ಟ್ರೈನ್ ಚಾರ್ಜ್ ಅಂತ ಇರ್ತಾರೆ, 4 ಹಣ ಕೊಟ್ಟರು ಹೊರಟೋದ್ರು. ಮುಂದೆ ಒಂದು ದಿನ ಸ್ವಾಮೀಜಿಯವರು ಆ ದುಡ್ಡನ್ನು ತೆಗೆದುಕೊಂಡು ಟ್ರೈನಲ್ಲಿ ನೇರವಾಗಿ ಬೆಂಗಳೂರು ತಲುಪಿದರು. ಅಲ್ಲಿಂದ ಅವ್ರು ಮನೆ ನಡೆದೇ ಹೋದರು. ಹೋಗೋ ಮಧ್ಯಾಹ್ನ ಆಗಿತ್ತು. ಆ ಭಕ್ತರು ಅಲ್ಲಿ ಊಟ ಮಾಡಿ ವಿಶ್ರಾಂತಿ ಹೋಗಿದ್ದರು. ಸ್ವಾಮೀಜಿಯವರು ಸುಮ್ಮನೆ ಕೊಡ್ತರು. ನಾನು ಹೇಳ್ತಾ ಇರೋದು 80 ವರ್ಷಗಳ ಹಿಂದೆ ಸ್ವಾಮೀಜಿಯವರು ತೀರಾ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಸ್ವಾಮಿ ಅಂತಲೇ ಟ್ರೀಟ್ ಮಾಡ್ತಾ ಇದ್ದರು. ಕಾರಣ ಅವ್ರು ಬರೆದಿದ್ದು ದಾನಶಿವಗಳ ನೆರಳಿನಲ್ಲಿ, ಪ್ರಚಲಿತ ಆಗಿರಲ್ಲ, ಪ್ರಸಿದ್ಧಿ ಆಗಿರಲ್ಲ. ಸರಿ, ಸ್ವಲ್ಪ ಹೊತ್ತಿಗೆ ಭಕ್ತರು ಎದ್ದು ಬಂದರು. ಅವ್ರಿಗೂ ಗಾಬರಿ ಆಯಿತು, ಸ್ವಾಮೀಜಿಯವ್ರು ಕೂತ್ಬಿಟ್ಟಿರ್ತಾರಲ್ಲ ಅಂತ. ಯಾಕೆಂದರೆ ಅವ್ರು ಶ್ರೀಮಠದ ಬಗ್ಗೆ ಚೆನ್ನಾಗಿ ಅಪಾರ ಭಕ್ತಿ ಮತ್ತು ಗೌರವ ಇತ್ತು. ತಕ್ಷಣ ಅವರು ಹಣ್ಣು ಹೂವು ಅಂಕುಡ ಎಲ್ಲ ವ್ಯವಸ್ಥೆ ಮಾಡಿದರು. ಅಲ್ಲಿ 10 ರೂಪಾಯಿ ಕಾಣಿಕೆಯನ್ನು ಇಟ್ಟರು, ಹೇಳಿದರು ಬುದ್ಧಿದು ಶ್ರೀಮಠದ ಒಂದು ಶಾಲೆಗೆ ಅಂತ. ತಗೊಂಡು ಆ ಹಣ್ಣುಗಳು ತೆಗೆದುಕೊಂಡ್ರು. ಈಗ ಒಂದು ಪೀಕ್ಲಾಟ ಶುರುವಾಯಿತು, ಜಿಜ್ಞಾಸೆ. ಈಗ ವಾಪಸ್ ಹೋಗಿ ದುಡ್ಡು ಏನು ಮಾಡೋದು, ಇದು ಕೊಟ್ಟಿರೋದು ಕಟ್ಟಡ ನಿರ್ಮಾಣಕ್ಕೆ, ನನಗೂ ಹೋಗಕ್ಕೆ ಕೇಳೋದೋ ಬರುವ ಕೇಳಲಿಲ್ಲ, ಸೌಜನ್ಯ ಅಲ್ಲ ಅಂತ ಹೊರಟರು. ನೇರ ಬಂದರು, ಸ್ಟೇಷನ್ಗೆ ಬರುವಷ್ಟು ಒಂದು ತೀರ್ಮಾನ ಮಾಡಿದರು. ಇದು ಕೊಟ್ಟಿರುವ ಹಣ ಶಾಲಾ ಕಟ್ಟಡ ನಿರ್ಮಾಣಕ್ಕೆ, ಇದನ್ನ ಯಾವ ಕಾರಣಕ್ಕೂ ಬಳಸ್ಕೋಕೂಡ್ದು ಅಂತ ಹೇಳಿದ್ದೆ. ದಾಪುಗಾಲ ಹಾಕಿದರು ಶ್ರೀಮಠಕ್ಕೆ, ನಡಿಗೆಯಲ್ಲಿ ಕಾಲ್ ನಡಿಗೆಯಲ್ಲಿ ನೇರ ಬಂದು ಸೇರಿಸು. 65 ಕಿಲೋಮೀಟರು ಅರ್ಧರಾತ್ರಿಗೆಲ್ಲ ಮಾಡಕ್ಕೆ ಬಂದಿದ್ದರು. ಬಂದವರೇ ಮಕ್ಕಳೆಲ್ಲ ಮರಗಿದ್ದು ಎಬ್ಸಿರು, ಅವರು ಹಣ್ಣುಗಳನ್ನ ತಿನ್ನೋ ಕೊಟ್ಟರು. ಇವರು ಒಳಗಡೆ ಹೋಗಿ ಒಂದು ಚಮ್ಮು ನೀರನ್ನು ಕುಡಿದು ಮಲಗಿದ್ರು. ಎರಡುವರೆ ಪುನಃ ಎದ್ದು ಯಾಜ್ ಯೂಶ್ವರ್ ಸ್ನಾನ ಪೂಜೆ ಪ್ರಸಾದ. ಇಷ್ಟರ ಮಟ್ಟಿಗೆ ಸ್ವಾಮೀಜಿಯವರು ಒಂದು ಶಾಲೆಯನ್ನು ಕಟ್ಟಕ್ಕೆ ತೆಗೆದುಕೊಂಡ ಶ್ರಮ. ಇವತ್ತು ಕಡೆಯವರೆಗೂ ಕೂಡ
SLC result bandaga, avu astella high school idru kuda modlu kelta iddu Siddhganga high school result test. Siddhganga high school result test. Munde angle kelta iddu ishtu mattige ondu abhinabhava sambandhavanna Siddhganga high school bagge ittukondidru. Prati varsha tappade adara varshikotsava bartta iddu karana taavu kattida modla shale annuva dodda attachment. ಸ್ನೇಹಿತರೆ ಸ್ವಾಮೀಜಿಯವರ ಕುರಿತು ಯಾಕೆ ಮಾತಾಡ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಇದು ನಿಮಗೆ ಸಿಕ್ಕಿರುವ ಒಂದು ಸೌಭಾಗ್ಯ ನಮಸ್ಕಾರ